ಹಲೋ ನಮಸ್ಕಾರ, ನನ್ನ ಹೆಸರು ಶಾಲಿನಿ. ನಾನಿವತ್ತು ಕ್ರಿಸ್ಮಸ್ ಟ್ರೀನ ಸಿಂಪಲ್ ಮತ್ತು ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಮೆಟೀರಿಯಲ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಗಮ್, ಪೆನ್ಸಿಲ್ ಮತ್ತು ರೂಲರ್, ಒಂದು ಸ್ಟೋನ್ ಅಥವಾ ಮುತ್ತು, ಸೀಸರ್ ಹಾಗೂ ಒಂದು ರೆಕ್ಟ್ಯಾಂಗಲ್ ಆರೆಂಜ್ ಕಲರ್ ಶೀಟ್ ಮತ್ತು ಗ್ರೀನ್ ಕಲರ್ ಶೀಟ್ ಸ್ಕ್ವೇರ್. ಈಗ ಫಸ್ಟ್ ನಾವು ಈ ಗ್ರೀನ್ ಕಲರ್ ಸ್ಕ್ವೇರ್ ಶೀಟ್ ಏನಿದೆ ಇದನ್ನು ನಾವು ಹಾಫ್ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡ್ಮೇಲೆ ವರ್ಟಿಕಲ್ಲಾಗಿ ಇಟ್ಕೊಂಡು ಒನ್ ಆ್ಯಂಡ್ ಹಾಫ್ ಇಂಚ್ ಮೆಷರ್ಮೆಂಟ್ ತೊಗೊಳ್ಳೋಣ. ಒಂದರಿಂದ ಇನ್ನೊಂದು ಲೈನ್ಗೆ ಒನ್ ಆ್ಯಂಡ್ ಹಾಫ್ ಇಂಚ್ ಇರಬೇಕು. ಮೆಷರ್ಮೆಂಟ್ ತೊಗೊಳ್ಳಿಲ್ಲ ಅಂದ್ರೂ ನಾವು ಲೈನ್ ಹಾಕೋಬೋದು, ಆದರೆ ನೀಟಾಗಿ ಇದು ಸ್ಟಿಪ್ಸ್ ಎಲ್ಲ ಒಂದೇ ರೀತಿಲಿ ಬರಲ್ಲ ಅಂತ ಮೆಷರ್ಮೆಂಟ್ಸ್ ತೊಗೊಳ್ಳೋದಷ್ಟೇ. ಈಗ ಫುಲ್ ಮೆಷರ್ಮೆಂಟ್ ತೊಗೊಳ್ಳೋದಾಯಿತು. ಈಗ ನಾವು ಎಲ್ಲೆಲ್ಲಿ ಪಾಯಿಂಟ್ ಇಟ್ಕೊಂಡಿದ್ದೀವಿ ಅಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕೊಳ್ಳೋಣ. ನೋಡಿ ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ. ಒಂದೊಂದು ಲೈನ್ಸ್ಗೂ ಒನ್ ಆ್ಯಂಡ್ ಹಾಫ್ ಸೆಂಟಿಮೀಟರ್ ಗ್ಯಾಪ್ ಇರಬೇಕು. ಈಗಾದಮೇಲೆ ನಾವು ಕಟ್ ಮಾಡೋಣ ಈ ಲೈನ್ ತಕ್ಕನಂಗೆ ಕಟ್ ಮಾಡೋಣ ಎಲ್ಲ ಸ್ಟಿಪ್ಸ್ನ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ಅಷ್ಟೊಂದು ಕಷ್ಟ ಏನಿಲ್ಲ. ನೋಡಿ ಕಟ್ ಮಾಡ್ಕೋಬೇಕಾದ್ರೆ ಇಷ್ಟಿಷ್ಟು ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಆಮೇಲೆ ಈ ಕಟ್ ಮಾಡ್ಕೊಂಡಿರೋದನ್ನ ನಾವು ಫೋಲ್ಡ್ ಮಾಡಿರೋದನ್ನ ಇವಾಗ ನಾವು ಓಪನ್ ಮಾಡೋಣ. ನೋಡಿ ಈ ಥರ ಎಲ್ಲ ಸ್ಟಿಪ್ಸ್ನೂ ನಾವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಇವೆಲ್ಲ ಸ್ಟಿಪ್ಸ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಗಮ್ ಹಾಕ್ಕೊಂಡು ಎಲ್ಲ ಸ್ಟಿಪ್ಸ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಎಲ್ಲಾನು ಫೋಲ್ಡ್ ಮಾಡ್ಕೋಬೇಕು ನಾವು. ಈ ರೀತಿ ಎಲ್ಲನೂ ಅನ್ಸ್ಕೋಬೇಕು. ಅನ್ಸ್ಕೊಂಡಾದಮೇಲೆ ಇಲ್ಲಿ ಗ್ಯಾಪ್ ಮಿಕ್ಕಿರುತ್ತಲ್ಲ ಇಲ್ಲಿ ಒಂದು ಚಿಕ್ಕದಾದ ಒಂದು ಮುತ್ತನ್ನ ಅನ್ಸ್ಕೊಳ್ಳೋಣ. ಇದು ಈ ರೀತಿ ನೋಡಿ, ಇದು ಫುಲ್ ಮೇಲ್ಗಡೆ ಭಾಗ ಕಂಪ್ಲೀಟ್ ಆಗಿದೆ. ಈಗ ಕೆಳಗಡೆ ಭಾಗನ ನಾವು ಒಂದು ಆರೆಂಜ್ ಕಲರ್ ರೆಕ್ಟ್ಯಾಂಗುಲರ್ ಶೀಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈಗ ಕೆಳಗಡೆ ಭಾಗ ಹಿಂಗೆ ಅನ್ಸೋಣ. ಈ ಥರ ಅನ್ಸ್ಕೊಂಡ್ರೆ ನಮ್ಮ ಸಿಂಪಲ್ ಮತ್ತು ಈಸಿಯಾದ ಕ್ರಿಸ್ಮಸ್ ಟ್ರೀ ರೆಡಿಯಾಗಿದೆ. ನೋಡಿ ತುಂಬ ಈಸಿ ಮಾಡೋದಿದ್ದ. ನೋಡಿದ್ರಲ್ಲ ಕ್ರಿಸ್ಮಸ್ ಟ್ರೀ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ. ಇದೇ ಥರ ನಿಮಗೆ ಹೆಚ್ಚು ವೀಡಿಯೋಸ್ ಬೇಕಾದಲ್ಲಿ ನಮ್ಮ ನವೇಲು ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.